ಸೋದರ ಸ್ನೇಹಿತರೆ, ರಷ್ಯಾ ಉಕ್ರೇನ್ ಯುದ್ಧದ ಕುರಿತಾಗಿ ಭಾರತದ ತಟಸ್ಥ ನೀತಿ ಅನುಸರಣೆ ಕಾರಣದಿಂದಾಗಿ ಅಮೆರಿಕ ಭಾರತದ ವಿರುದ್ಧ ಕೊಂಚ ಮುನಿದಿದ್ರೂ ಕೂಡ ಭಾರತ ಹಾಗೂ ರಷ್ಯಾ ನಡುವಿನ ಶಸ್ತ್ರಾಸ್ತ್ರ ವ್ಯಾಪಾರ ಸಂಬಂಧದ ಕುರಿತು ನಿರ್ಬಂಧವನ್ನು ವಿಧಿಸುವ ಕುರಿತು ವಿಳಂಬ ಧೋರಣೆಯನ್ನು ಅನುಸರಿಸಿದೆ. ಇದು ಯಾಕಾಗಿರಬಹುದು? ಅಮೆರಿಕದ ಉದ್ದೇಶವೇನಿರಬಹುದು? ಭಾರತ ರಷ್ಯಾ ನಡುವಿನ ಸಂಬಂಧದ ಕುರಿತು ಅಮೆರಿಕಾಗೆ ಯಾಕೆ ಆತಂಕ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಭಾರತ ಹಾಗೂ ರಷ್ಯಾ ನಡುವೆ ಭದ್ರತಾ ವಿಚಾರದ ಒಪ್ಪಂದವಾಗಿ S-400 ಟ್ರಾಂಪ್ ಕ್ಷಿಪಣಿಗಳನ್ನು ಖರೀದಿಸುವ ಕುರಿತು ಮಾತುಕತೆ ನಡೆದಿತ್ತು. ಅದು ಅಲ್ಲದೆ ಸೋವಿಯತ್ ಒಕ್ಕೂಟ ರಚನೆಯ ಕಾಲದಿಂದಲೂ ಭಾರತಕ್ಕೆ ರಷ್ಯಾ ಪರಮಾಪ್ತ ರಾಷ್ಟ್ರವೇ ಆಗಿದೆ. ಇದರ ಜೊತೆಗೆ ಅಮೆರಿಕ ಉಕ್ರೇನ್ ಪರ ನಿಲ್ಲಲು ವಿನಂತಿಸಿದ್ರೂ ಕೂಡ ಭಾರತ ಸರ್ಕಾರ ಮಾತ್ರ ಬೆಲೆ ನೀಡಲಿಲ್ಲ. ಜೊತೆಗೆ ರಷ್ಯಾ ನಡೆಯನ್ನ ಖಂಡಿಸುವ ವಿಚಾರವಾಗಿ ವಿಶ್ವಸಂಸ್ಥೆ ಸಭೆಯಲ್ಲಿ ಪ್ರಸ್ತಾಪಗೊಂಡಂತಹ ಸಂದರ್ಭ ಭಾರತವು ನಿರ್ಲಿಪ್ತ ಧೋರಣೆಯನ್ನ ತೋರುವುದರೊಂದಿಗೆ ರಷ್ಯಾಕ್ಕೆ ಪರೋಕ್ಷವಾಗಿ ಸಾಥ್ ನೀಡಿದೆ ಎಂಬ ವಿಚಾರಗಳಿಗಾಗಿ ಅಮೆರಿಕ ಭಾರತದ ವಿರುದ್ಧ ಕೊಂಚ ಮುನಿಸಿಕೊಂಡಿದೆ. ಪ್ರಿಯ ಸ್ನೇಹಿತರೆ, ನಾವಿಲ್ಲಿ ಅಮೆರಿಕದ ಸ್ವಾರ್ಥವನ್ನು ಗಮನಿಸಬೇಕಾಗಿದೆ. ತನ್ನ ಮಾತಿಗೆ ಬೆಲೆ ನೀಡಲಿಲ್ಲವೆಂಬ ವಿಚಾರಕ್ಕಿಂತಲೂ ಮುಖ್ಯವಾದಂತಹ ವಿಚಾರವೊಂದು ಅಮೆರಿಕಾಗೆ ಭಾರತದ ಕುರಿತಾಗಿ ತಲೆನೋವಾಗಿ ಪರಿಣಮಿಸಿದೆ. ಮೊದಲು ಆಧುನಿಕ ಶಸ್ತ್ರಗಳ ಖರೀದಿ ಸಹಿತ ತುರ್ತು ಸಂದರ್ಭಗಳು ಎದುರಾದಾಗ ಭಾರತ ತನಗೆ ದುಬಾಲು ಬೀಳ್ತಿತ್ತು. ಈಗದ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ರಷ್ಯಾ ಜೊತೆ ಮಿತ್ರತ್ವವನ್ನು ಮತ್ತಷ್ಟು ಬಲಾಢ್ಯಗೊಳಿಸಿದೆ. ಪರಿಣಾಮವಾಗಿ ಶಸ್ತ್ರಾಸ್ತ್ರ ಹಾಗೂ ಆರ್ಥಿಕ ವಿಚಾರವಾಗಿ ಅಮೆರಿಕಕ್ಕಿಂತಲೂ ಒಂದು ಕೈ ಮೇಲೆಂಬಂತೆ ಇರುವಂತಹ ರಷ್ಯಾ ಜೊತೆ ಸೇರಿ ಭಾರತವು ಬಲಾಢ್ಯಗೊಳ್ಳುತ್ತಿದೆ. ಈ ವಿಚಾರವಾಗಿ ತನಗೆ ಅವಲಂಬಿತವಾಗಿದ್ದಂತಹ ದೇಶ ತನಗೆ ಮುಂದೊಂದು ದಿನ ಸೆಡ್ಡು ಹೊಡೆಯಬಹುದೆಂಬ ಆತಂಕವು ಅಮೆರಿಕಾಗೆ ಇದೆ. ಸ್ನೇಹಿತರೆ, ಭಾರತ ರಷ್ಯಾ ಬಳಿಯಿಂದ ಶಸ್ತ್ರಗಳನ್ನು ಹೆಚ್ಚು ಖರೀದಿಸಲು ಆರಂಭಿಸಿದಲ್ಲಿಂದ ಅಮೆರಿಕದ ಶಸ್ತ್ರಾಸ್ತ್ರಗಳ ರಫ್ತಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಪರಿಣಾಮವಾಗಿ ರಷ್ಯಾ ಬಳಿಯಿಂದ S-400 ಟ್ರಾಂಪ್ ಕ್ಷಿಪಣಿಗಳ ಖರೀದಿಗೆ ಅಮೆರಿಕ ಮೊದಲು ವಿರೋಧಿಸಿತ್ತು. ಆದರೆ ಈಗ ಅಮೆರಿಕ ಈ ಕುರಿತು ಹಿಂದೆ ಸರಿದಿದ್ದು ಭಾರತದ ವಿರುದ್ಧ ಆಮದು ನಿರ್ಬಂಧಗಳನ್ನು ಜಾರಿಗೊಳಿಸುವ ಕುರಿತು ವಿಳಂಬಗೊಳಿಸುತ್ತಿದೆ. ಪ್ರಿಯ ಸ್ನೇಹಿತರೆ, ಅಮೆರಿಕ ರಾಜತಾಂತ್ರಿಕ ಡೊನಾಲ್ಡ್ ಈ ಕುರಿತು ಸ್ಪಷ್ಟಪಡಿಸಿದ್ದು ಭಾರತದ ವಿರುದ್ಧ ಜಾರಿ ಮಾಡಲು ಹೊರಟಿದ್ದಂತಹ ಆಮದು ನೀತಿಗೆ ನಿರ್ಬಂಧಗಳನ್ನು ಬೈಡೆನ್ ನೇತೃತ್ವದ ಸರ್ಕಾರವು ಪರಿಶೀಲಿಸುತ್ತಿದೆ. ಅಮೆರಿಕದ ವಿರೋಧಿ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರಗಳನ್ನು ಆಮದುಗೊಳಿಸುವ ಕಾರಣದಿಂದ ನಿರ್ಬಂಧಗಳನ್ನು ಹೇರಲು ಯತ್ನಿಸಿದ್ದೆವು ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಡೊನಾಲ್ಡ್ ಮತ್ತಷ್ಟು ಮುಂದುವರೆದು ಭಾರತ ಈಗಾಗಲೇ ನಮ್ಮೊಂದಿಗೆ ಭದ್ರತಾ ಪಾಲುದಾರನಾಗಿದೆ, ಅಲ್ಲದೆ ಪರಸ್ಪರ ಕೆಲವೊಂದು ವಿಚಾರವಾಗಿ ಒಪ್ಪಂದವೂ ಆಗಿದೆ. ಭಾರತದೊಂದಿಗೆ ನಮ್ಮ ಸಂಬಂಧವು ಸಂತೋಷದಾಯಕವಾಗಿದೆ. ಇದರ ನಡುವೆ ನಮ್ಮ ವೈರಿ ರಾಷ್ಟ್ರ ರಷ್ಯಾ ಜೊತೆಗಿನ ಭಾರತದ ಸಂಬಂಧ ನಮಗೆ ಅಸಮಾಧಾನ ತಂದಿದೆ ಅಂತ ಹೇಳಿದ್ದಾರೆ. ಅಮೆರಿಕ ಚೀನಾವನ್ನು ಹಿಂದಿಕ್ಕಲು ಜಾಗತಿಕ ಮಟ್ಟದಲ್ಲಿ ಹೋರಾಡುತ್ತಿದ್ದು ಇದಕ್ಕೆ ಭಾರತದ ನೆರವು ಅತ್ಯಗತ್ಯವಾಗಿದೆ. ಇದಕ್ಕಾಗಿ ಭಾರತದ ಜೊತೆ ಅಮೆರಿಕ ತನ್ನ ಸಂಬಂಧವನ್ನು ಬಲಪಡಿಸುವ ವೇಳೆಯಲ್ಲಿಯೇ ಭಾರತ ರಷ್ಯಾ ಜೊತೆಗೂ ಕೂಡ ಸಂಬಂಧವನ್ನು ವೃದ್ಧಿಸಿಕೊಳ್ಳಲು ಆಸಕ್ತಿ ವಹಿಸಿದ್ದು ಅಮೆರಿಕದ ಕೆಂಗಣ್ಣಿಗೆ ಕಾರಣವಾಗಿದೆ. ಸ್ನೇಹಿತರೆ, ಭಾರತವು ಸೋವಿಯತ್ ಒಕ್ಕೂಟದ ರಚನೆಯ ಕಾಲದಿಂದಲೂ ರಷ್ಯಾ ಜೊತೆ ಆತ್ಮೀಯತೆಯನ್ನು ಹೊಂದಿದ್ರೂ ಭದ್ರತಾ ವಿಚಾರವಾಗಿ 2016 ಮತ್ತು ಗಾಢವಾಗಿ ಇಬ್ಬರ ಸಂಬಂಧ ಗಟ್ಟಿಯಾಗಿದೆ. ಪರಿಣಾಮವಾಗಿ ರಷ್ಯಾವು ಭಾರತಕ್ಕೆ ಅತ್ಯಾಧುನಿಕವಾದಂತಹ MiG-29 ಯುದ್ಧ ವಿಮಾನ ಸಹಿತ ಆಧುನಿಕ ಶಸ್ತ್ರಾಸ್ತ್ರ ಹೆಲಿಕಾಪ್ಟರ್ಗಳನ್ನು ಅಪಾರ ಪ್ರಮಾಣದಲ್ಲಿ ನೀಡಿದೆ. ಜೊತೆಗೆ ರಷ್ಯಾ ತನ್ನದೇ ಲಸಿಕೆ ಆವಿಷ್ಕರಿಸಿದ್ರೂ ಭಾರತ ಕೂಡ ತಾನು ಆವಿಷ್ಕರಿಸಿದಂತಹ ಕೋವಿಡ್ ಲಸಿಕೆಗಳನ್ನು ರಷ್ಯಾಕ್ಕೆ ಉಚಿತವಾಗಿ ನೀಡಿದೆ. ಈ ರೀತಿಯ ಪರಸ್ಪರ ಕೊಡುಕೊಳ್ಳುವಿಕೆಯ ವಿಚಾರದ ಕಾರಣದಿಂದ ಭಾರತ ರಷ್ಯಾ ಒಂದೇ ಜೀವ ಎರಡು ದೇಹದಂತಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.